ವೆಲ್ಕಮ್ ಟು ಶಿವಮೂರ್ತಿಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾನು ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ 3 ಮಾರ್ಕ್ಸ್ದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಚಾಪ್ಟರ್ ವೈಸು. ಅದೇ ರೀತಿ ಇದು ಕೂಡ 3 ಮಾರ್ಕ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅದರಲ್ಲಿ ರಿಪೀಟ್ ಆಗಿರೋ ಕ್ವಶನ್ಗಳನ್ನು ಕೂಡ ಲಾಸ್ಟಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ಅದನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಹಾಗೆ ಒನ್ ಆಫ್ ಮೈ ವೀವರು ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದರು, ಇನ್ನೇನು ಪ್ರಿಪ್ರೇಟರಿ ಎಕ್ಸಾಮ್ ನಮಗೆ ಹತ್ರದಲ್ಲಿದೆ, ಪ್ಲೀಸ್ ನಮಗೆ 3 ಮಾರ್ಕ್ಸ್ದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇವತ್ತು 3 ಮಾರ್ಕ್ಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು 5 ಮಾರ್ಕ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಸಿಗಬೇಕು ಅಂತಂದರೆ ಈಗಲೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಓಕೆ? ಹಾಗೆ ನನ್ನ ಚಾನಲ್ ಲಿಂಕ್ನ ನಿಮ್ಮ ಸೀನಿಯರ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಆಲ್ ಸಬ್ಜೆಕ್ಟು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಎಲ್ಲ ಚಾಪ್ಟರ್ ವೈಸು ಮಾರ್ಕ್ ವೈಸು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ನೀವು ನಿಮ್ಮ ಸೀನಿಯರ್ಸ್ ಹತ್ರನೂ ಶೇರ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಜೂನಿಯರ್ಸ್ ಹತ್ರನೂ ಕೂಡ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ನಾನು 10th ಸ್ಟ್ಯಾಂಡರ್ಡ್ ಅಥವಾ SSLC ರಿಲೇಟೆಡ್ ಎಲ್ಲ ಸಬ್ಜೆಕ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ಥರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಇಲ್ಲಿ ನಾನು ಏನೇನು ಕ್ವಶನ್ ಕೊಟ್ಟಿದ್ದೀನಿ ಆ ಎಲ್ಲ ಕ್ವಶನ್ನು ನೀವು ತರೋ ಆಗಿ ಓದ್ಕೊಳ್ಳಿ, ಯಾವ ಕ್ವಶನ್ನು ಕೂಡ ಮಿಸ್ ಮಾಡಬೇಡಿ. ಯಾಕಂತ ಅಂದರೆ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ರೆಫರ್ ಮಾಡಿ ಕೊಡ್ತಾ ಇರೋದು ನಿಮಗೆ. ಸೊ ಈ ಕ್ವಶನ್ಗಳು ನಿಮಗೆ ರಿಪೀಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ನೀಟಾಗಿ ತರೋ ಹೋಗಿ. ಯಾಕಂತ ಅಂದರೆ ಅದರಿಂದನೂ ಒಂದು 30-40% ಅಷ್ಟು ಕೇಳೋ ಸಾಧ್ಯತೆ ನಿಮಗೆ ಇರುತ್ತೆ. ಸೊ ಈ ಕ್ವಶನ್ ನಾನು ಪ್ರೊವೈಡ್ ಮಾಡಿರೋ ಕ್ವಶನ್ಸು 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕ್ ಕ್ವಶನ್ಸ್ ವಿತ್ ನೀವು ಮಾಡೆಲ್ ಕ್ವಶನ್ ಪೇಪರು ಮತ್ತು ನಿಮ್ಮ ಮಿಡ್ ಟರ್ಮ್ ಪೇಪರ್ ಟೆಸ್ಟ್ ಪೇಪರ್ಸ್ ಅವೆಲ್ಲ ಏನೇನಿದೆ ಅದನ್ನೆಲ್ಲ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ಅದನ್ನು ಚೆನ್ನಾಗಿ ಓದ್ಕೊಂಡೋದ್ರೆ ಖಂಡಿತ ನೀವು 70-50-60+ ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಯಾವುದೋ ಒಂದು ವಿಡಿಯೋದಲ್ಲಿರೋ 3-4 ಕ್ವಶನ್ ಓದಿದರೆ ನಿಮಗೆ ಯೂಸ್ಫುಲ್ ಆಗೋಲ್ಲ, ಎಲ್ಲದನ್ನು ಓದಬೇಕು.